ನಿಖಿಲ್ ಕುಮಾರಸ್ವಾಮಿ ಅವರನ್ನ ತಾವು ಆಶೀರ್ವದಿಸಿರ್ತಕ್ಕಂಥ ಮನವಿ ಮಾಡ್ತೇನೆ. ಇವತ್ತು ಹಲವಾರು ರೀತಿಯ ಚನ್ನಪಟ್ಟಣದ ಅಭಿವೃದ್ಧಿಗೆ ಕಳೆದ 5-6 ವರ್ಷದಲ್ಲಿ ಚಾಲನೆ ಕೊಟ್ಟಿದ್ದೇವೆ. ಅದನ್ನು ಮುಂದುವರಿಸತಕ್ಕಂಥದ್ದು ಮತ್ತು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇವತ್ತು ವಿಶ್ವದಲ್ಲೇ ಮೊದಲನೇ ಸ್ಥಾನಕ್ಕೆ ಇವತ್ತು ನಾವು ಗುರಿಯನ್ನು ಮುಟ್ಟಬೇಕು ಅಂತಕ್ಕಂಥದ್ದು ಅವರ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ದೇಶದ ಪ್ರಗತಿಯನ್ನು ನಾವೇನು ಕಾಣ್ತಾ ಇದ್ದೇವೆ, ಯುವಕರ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಅವರ ಒಂದು ದೊಡ್ಡ ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಇದೆಲ್ಲದರ ಹಿನ್ನೆಲೆ ಮತ್ತು ದೇವೇಗೌಡರ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಅಭಿಮಾನ, ಚನ್ನಪಟ್ಟಣದ ಒಂದು ನೀರಾವರಿ ಯೋಜನೆಗಳಿಗೆ ದೇವೇಗೌಡರಿಂದ 1983 ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇರ್ಬೋದು, ಒಂದು ಅವಿನಾಭಾವ ಸಂಬಂಧವನ್ನು ನಾವೇನು ಹೊಂದಿದ್ದೇವೆ. ನಿಮ್ಮ ಆಶೀರ್ವಾದವನ್ನು ಇವತ್ತು ಈ ಒಂದು ಚುನಾವಣೆಯಲ್ಲಿ ಭತ್ತದ ಹೊರೆ ಹೊತ್ತಿರತಕ್ಕಂಥ ಮಹಿಳೆಯ ಗುರುತಿನ ಕ್ರಮಸಂಖ್ಯೆ ನಂಬರ್ 1 ಆ ಒಂದು ನಂಬರ್ 1 ತಮ್ಮ ಮತವನ್ನು ಚಲಾಯಿಸಿ ಅವರನ್ನ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಆಯ್ಕೆ ಮಾಡಬೇಕು, ಆಶೀರ್ವದಿಸಬೇಕು ಅಂತಕ್ಕಂಥ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಒಂದ್ಸಿನ 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ದಯಮಾಡಿ ಎಲ್ಲ ನಮ್ಮ ಗ್ರಾಮಸ್ಥರು HD ಕುಮಾರಸ್ವಾಮಿ ಅವರಿಗೆ ವೋಟ್ ಮಾಡಬೇಕು ಅಂತ ನನ್ನ ಮನವಿ ಇದೆ. ನಾವು ಮಾಡೇ ಮಾಡ್ತೀವಿ, ಆದ್ರೆ ಇವತ್ತು ನಮ್ಮ ಮೀಸಲಾತಿಯನ್ನು ಎಸ್ಟಿಗೆ ಸೇರಿಸಬೇಕು ಅಂತ ಮಾನ್ಯ ದೇವೇಗೌಡರು ಪ್ರಸ್ತಾಪ ಮಾಡಿರ್ತಾರೆ. ಅದ್ರ ಪ್ರಕಾರ ಮಾನ್ಯ ಕುಮಾರಣ್ಣವರು ಇವತ್ತು ಕೇಂದ್ರ ಮಂತ್ರಿಯಾಗಿ ಒಂದು ಲೋಕಸಭೆಗೆ ಪ್ರವೇಶ ಮಾಡಿದ್ರೆ ದಯಮಾಡಿ ನಮ್ಮ ಒಂದು ಸಮಾಜದ ಎಲ್ಲ ಒಂದು ಇದನ್ನ ನೀವು ಅಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ಮತ್ತೆ ನಮ್ಮ ಗ್ರಾಮಕ್ಕೆ ಬ್ಯಾಪಟ್ನ ಮುಖಾಂತರ ಒಂದು ರಸ್ತೆ ತುಂಬಾ ಅನಿವಾರ್ಯ ಇದೆ. ನಾವು ಎಲ್ಲ ಪಂಚಾಯತಿಗೆ ನಾವು ಇವತ್ತು ನಿಮ್ಮ ಮುಂದೆ ಹೇಳಬೇಕು ಅಂತಂದ್ರೆ ಚುನಾವಣೆಯನ್ನ ಬಹಿಷ್ಕಾರ ಮಾಡಬೇಕು ಅಂತ ಮನವಿನ ಕೊಟ್ಟಿದೀವಿ. ಅಣ್ಣ ಎಲ್ಲ ಕಡೆ ಹೇಳಿದೀವಿ ಅಣ್ಣ ನಮ್ಗೆ. ಅಣ್ಣ ಇದು ನಮ್ದು ಅನುಮತಿ ನೋಡಲ್ಲ, ನಮ್ಗೆ ಇರ್ಬೇಕಾಗಿರೋ ದ್ಯಾಪಣ್ಣ ದಾಖಲೆ ಗ್ರಾಮ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.